ಚಿಕ್ಕೋಡಿ ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಭವನದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಊರ್ಮಿಳ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಸದಸ್ಯರ ಸಾಮಾನ್ಯ ಸಭೆ ಜರುಗಿತು. ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ತಜ್ಞರ ಅವಶ್ಯಕತೆ ಇದ್ದು, ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿಶೇಷ ಪರಿಣಿತಿ ಹೊಂದಿರುವ ಸ್ತ್ರೀರೋಗ ತಜ್ಞ ವೈದ್ಯರನ್ನು ನೇಮಕ ಮಾಡಿಕೊಡಬೇಕಾಗಿ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಬೇಕೆಂದು ತಾಲೂಕ್ ಪಂಚಾಯತಿ ಸದಸ್ಯರು ಒಮ್ಮತದಿಂದ ಆಗ್ರಹಿಸಿದರು. ತಾಲೂಕ ಪಂಚಾಯತಿ ಸಭಾಭವನದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಊರ್ಮಿಳಾ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ತಾಲೂಕ್ ಪಂಚಾಯತಿ ಸದಸ್ಯರು, ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಬಡ ಜನರಿಗೆ ಸಂಜೀವಿನಿಯಾಗಿದೆ. ಆಸ್ಪತ್ರೆಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯ ಇದ್ದು, ಇವುಗಳ ಉಪಯೋಗ ಮಾಡಲು ತಜ್ಞ ವೈದ್ಯರ ಕೊರತೆ ಎದ್ದು ಕಾಣುತ್ತಿದೆ. ತಜ್ಞ ವೈದ್ಯರ ನೇಮಕ ಮಾಡಬೇಕಾಗಿ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ತಾಲೂಕ್ ಪಂಚಾಯತಿ ಸದಸ್ಯ ರವೀಂದ್ರ ಮಿರ್ಜೆ ಸಲಹೆ ನೀಡಿದರು. ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ ಮಾತನಾಡಿ, ಇತ್ತೀಚೆಗೆ ಕಲ್ಲೂರು ಗ್ರಾಮದ ಹಸುಗೂಸು ನಿಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ 1.20 ಲಕ್ಷ ರೂಪಾಯಿ ಪರಿಹಾರ ಧನ ಮಂಜೂರಾಗಿದೆ. ಸರ್ಕಾರದ ವಿವಿಧ ಯೋಜನೆಯಡಿ ಚಿಕಿತ್ಸೆ ಪಡೆದುಕೊಳ್ಳುವ ಫಲಾನುಭವಿಗಳು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋಗದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ವೈದ್ಯರ ಸಲಹೆ ಪಡೆದುಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು. ಈಗ ಅವರಿಗೆ ಏನು ಕೊಡ್ತಕ್ಕಂತ ಬಿಲ್ಲದಾಗ ನೀವು 66,000 ರೂಪಾಯಿ ಚಕನ ಆ ಫಲಾನುಭವಿಗೆ ಮುಖ್ಯ ವ್ಯವಸ್ಥೆ ಮಾಡಬೇಕು ಭರವಸೆ ಕೊಟ್ಟಿದೆ ಸರ್. ಸಜಿಲಾಗಿಲ್ಲ ಆದ್ರೆ ಆ ಗರಿಬ ಕಡಿಮೆ ಅಂತ ಮುಖ್ಯಮಂತ್ರಿ ಸರ್. ಗೋರ್ಮೆಂಟ್ ಸ್ಕೀಮ್ ಇರ್ತಾ ಬಗ್ಗೆ ಗರಿಬ ಕಡಿಮೆ ಅದೇ ಖಾಸಗಿ ಆಸ್ಪತ್ರೆಯಲ್ಲಿ ಅದು ಅಪ್ರೂವಲ್ ಆಗಕ್ಕ ಅಂತ ಪಾಸ್ಪೋರ್ಟ್ ಬಿಟ್ಟಿದ್ರೆ ಈಗ ಏನ್ ಗಂಗೆ ಅಪ್ರೂವಲ್ ಮಾಡಕ್ಕೆ ರೊಕ್ಕ ಏನ್ ಕೊಟ್ಟರೆ ನೋಡ್ರಿ ಕೇಳಿದವರು ಡಿಲೇ ಅದು ನಮ್ ಡಿಲೇ ಡಿಲೇ ಆಗಿಲ್ಲ ಕೇಳಿದವರು ಅಪ್ರೂವಲ್ ತಗೊಂಡಿಲ್ಲ ನಿಮ್ಮಡಿ ನಾವು ಕೊಟ್ಟಿರ್ತೀವಿ ಅದು ಅವನು ಹೌದು ಅಲ್ಲಿ ವೇಸ್ಟೇಜ್ ಆಗುತ್ತೆ
ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಪತಿ ಭಟ್ ಮಾತನಾಡಿ, ಚಿಕ್ಕೋಡಿ ವಲಯದಲ್ಲಿ 12 ಶಾಲಾ ಕೊಠಡಿ ನಿರ್ಮಾಣ ಮಾಡಲು 2.12 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಶಾಲಾ ಕೊಠಡಿ ಇಲ್ಲದ ಶಾಲೆಗಳಲ್ಲಿ ಹೊಸ ಕೊಠಡಿ ನಿರ್ಮಾಣ ಮಾಡಲಾಗುತ್ತದೆ. ಪ್ರಸಕ್ತ ವರ್ಷದ 10ನೇ ತರಗತಿ ಫಲಿತಾಂಶ ಉತ್ತಮವಾಗಿ ಬರಬೇಕೆನ್ನುವ ನಿಟ್ಟಿನಲ್ಲಿ ವಿಶೇಷ ತರಬೇತಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ಪ್ರಾಥಮಿಕ ಶಾಲೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು, ಹೈಸ್ಕೂಲು ಮತ್ತು ಕಾಲೇಜು ಎಲ್ಲ ಒಟ್ಟು ಸೇರಿಸಿ ಒಂದೇ ಶಾಲೆಯಾಗಿ ಮಾತಾಡುವಂತ ಒಂದು ಕ್ರಿಯೆ ನಮ್ಮಲ್ಲಿ ಕೆಲವರಿಗೆ ದಾಗಿದೆ. ಯಾವುದೇ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ನಾವು ಮಾಡಿದ್ವಿ. ಅಂದ್ರೆ 1ನೇ ಕ್ಲಾಸಿಗೆ ಒಂದು ಮಗುವಲ್ಲಿ ದಾಖಲಾದ್ರೆ ಸೆಕೆಂಡ್ ಪಿ ಯು ಸಿ ವರೆಗೆ ಆ ಮಗುವಿಗೆ ಮತ್ತೆ ಟಿ ಸಿ ಕೊಡುವಂಥದ್ದು ಏನಿರಲ್ಲ. ಅಡ್ಮಿಷನ್ ಕಂಪ್ಲೀಟ್ ಅಲ್ಲಿ ಅವರಿಗೆ 1ನೇ ಕ್ಲಾಸ್ ಮುಗ್ಕೊಂಡು ಟಿ ಸಿ ಸೆಕೆಂಡ್ ಇಯರ್ ಮುಗ್ಕೊಂಡು ಹೊರಡೆ ಹೋಗ್ತದೆ. ಆ ರೀತಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ. ಅದಕ್ಕೆ ಭೋಜನ 14ನೇ ತಾರೀಕು ಕೂಡ ಒಂದು ಕಾರ್ಯಕ್ರಮ ಕೂಡ ಆಗಿದೆ, ಸಭೆ ಇದೆ. ಒಟ್ಟಲ್ಲಿ 1ನೇ ಕ್ಲಾಸಿಗೆ ಬರುವಂತ ಮಗು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿ ಎಲ್ಲ ವಿಷಯಗಳನ್ನು ಅಲ್ಲಿ ಪಿ ಯು ಸಿಯಲ್ಲಿ ಆರ್ಟ್ಸ್ ಸೈನ್ಸ್ ಮತ್ತು ಕಾಮರ್ಸ್ ಮೂರು ಕೂಡ ಇರ್ತದೆ ಅಂತ ಒಳ್ಳೆಯ ಸುಪರಿಚಿತವಾದಂತಹ ಶಾಲೆಗಳಿಗೆ ಮತ್ತೆ ಸರ್ಕಾರ 5 ಲಕ್ಷ ರೂಪಾಯಿ ಈ ಪಬ್ಲಿಕ್ ಶಾಲೆಗೆ ಪ್ರತಿ ವರ್ಷ ಅನುದಾನವನ್ನು ಕೊಡ್ತದೆ. ಅಲ್ಲಿ ಏನು ಫೆಸಿಲಿಟೀಸ್ ಬೇಕು, ಸಣ್ಣಪಟ್ಟ ದುರಸ್ತಿ ಇದ್ರೆ ದುರಸ್ತಿ ಮತ್ತೆ ಇತ್ಯಾದಿ ಇತ್ಯಾದಿ ಇದೆ, ಅದನ್ನೆಲ್ಲ ಕೂಡ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ 5 ಲಕ್ಷ ರೂಪಾಯಿ ಅನುದಾನವನ್ನ ಕೊಟ್ಟಿದೆ. ಯಾವ ಬಗ್ಗೆ ಮತ್ತೆ ಮೀಟಿಂಗ್ ಕೂಡ ಮಾಡಿದ್ವಿ ಸರ್. ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀಮತಿ ಎಸ್ ಎಲ್ ಸೌದಿ ಇಲಾಖೆ ಕುರಿತು ಸಭೆಗೆ ಮಾಹಿತಿ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಊರ್ಮಿಳಾ ಪಾಟೀಲ್ ಮಾತನಾಡಿ, ತಾಲೂಕಾ ಪಂಚಾಯಿತಿ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಧಿಕಾರಿಗಳು ಕೆಲಸ ಮಾಡಬೇಕು. ತಾಲೂಕ್ ಪಂಚಾಯಿತಿ ಸಭೆಯಲ್ಲಿ ಚರ್ಚೆ ಮಾಡಿರುವ ವಿಷಯಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು. ಬೇಸಿಗೆ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲಿ ನೀರಿನ ತೊಂದರೆ ಆಗದಂತೆ ಅಧಿಕಾರಿಗಳು ಸೂಕ್ತ ಗಮನ ಹರಿಸಬೇಕು ಎಂದರು. ಸಭೆಯಲ್ಲಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹಾದೇವಿ ನಾಯಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಂಕರಗೌಡ ಪಾಟೀಲ್, ಸದಸ್ಯರಾದ ಕಾಶಿನಾಥ್ ಕುರ್ಣಿ, ರಾಜು ಪಾಟೀಲ್, ವೀರೇಂದ್ರ ಪಾಟೀಲ್, ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್ ಪಾಟೀಲ್ ಸ್ವಾಗತಿಸಿದರು.